ಒಂದು ಪ್ರಶ್ನೆ, ಒಂದು ರಾಕೆಟನ್ನು ನೀವು ಹಾರಿಸಬೇಕಾಗಿದೆ, ಅದಕ್ಕೆ ನೀವು ಕೊಡುವಂತಹ ವಿಮೋಚನಾ ವೇಗ ಕೊಡಬೇಕಾದದಕ್ಕಿಂತ ಕಡಿಮೆ ಇದ್ದರೆ ಏನಾಗ್ತದೆ, ಅದರ ಚಲನಶಕ್ತಿ ಮತ್ತು ವಿಭವ ಶಕ್ತಿಗಳ ಮೊತ್ತ ಅಂತ ಒಂದು ಪ್ರಶ್ನೆ ಬರ್ತದೆ. ಅಂತಹ ಸಂದರ್ಭದಲ್ಲಿ ನೀವು ವಿಮೋಚನಾ ವೇಗ ಅಂದರೆ ಏನು, ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ, ಅಂದರೆ ಒಂದು ವಸ್ತುವನ್ನು ನೀವು ಭೂಮಿಯ ಕಕ್ಷೆಯಿಂದ ಹೊರಗಡೆಗೆ ಕಳಿಸಬೇಕು ಅಂತ ಇದ್ದರೆ ನೀವು ಅದಕ್ಕೆ ಕೊಡಬೇಕಾದಂತಹ ವೇಗ ಎಷ್ಟು, 11.2 km/s, ಪ್ರತಿ ಸೆಕೆಂಡಿಗೆ 11.2 km/s ಜಾಸ್ತಿ ವೇಗವನ್ನು ಅದಕ್ಕೆ ಕೊಡಬೇಕು. ಹಾಗೆ ಕೊಟ್ಟರೆ ಮಾತ್ರ ಅದು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ಹೊರಗಡೆಗೆ ಹೋಗಬಲ್ಲದು. ಹಾಗೆ ಅದಕ್ಕೆ ಅಷ್ಟು ಕೊಡಲಿಲ್ಲ ಅಂತಾದಾಗ ಏನಾಗ್ತದೆ, ಅದರ ಚಲನಶಕ್ತಿ ಮತ್ತು ವಿಭವ ಶಕ್ತಿಯ ಮೊತ್ತ ಎಷ್ಟಾಗ್ತದೆ ಅಂತ ಪ್ರಶ್ನೆ ಇದ್ದಾಗ ಅಲ್ಲಿ ನೆಗೆಟಿವ್ ಬರ್ತದೆ. ಯಾಕೆ ನೆಗೆಟಿವ್ ಬರ್ತದೆ, ಅಲ್ಲಿ ಮೈನಸ್ ಆಗಿರ್ತದೆ, ಋಣಾತ್ಮಕ ಆಗಿರ್ತದೆ. ಯಾಕಂದರೆ ಭೂಮಿಯ ಗುರುತ್ವಾಕರ್ಷಣೆ ಅದರ ಮೇಲೆ ಇದ್ದೇ ಇರ್ತದೆ, ಹಾಗಾಗಿ ಗುರುತ್ವಾಕರ್ಷಣೆ ಮೀರುವಷ್ಟು ಕೊಡಲಿಲ್ಲಲ್ಲ ನಾವು, ಹಾಗಾಗಿ ಅದು ಋಣಾತ್ಮಕ ಆಗಿರ್ತದೆ. ಇದು ನೀವು ಪ್ರಶ್ನೆ ಬರುವಂಥದ್ದು, ಉತ್ತರ ನೆನಪಿಟ್ಟುಕೊಳ್ಳಿ.